ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನಂಬುವವನಿಗೆ ಎಲ್ಲ ಆಗುವುದು ರೇಫ್ರೆನ್ಸ್ ಪುಟ ಫೈವ್ ಒನ್ ಟೂ ಏಯ್ಟ್ ಪುಟದ ಸಂಖ್ಯೆ ಇನ್ನೂರು ಇನ್ನೂರ ಒಂದು ನಂಬುವವನಿಗೆ ಏಸು ಉತ್ತರವಾಗಿ ಹೇಳಿದ್ದು ನಿನ್ನ ಕೈಲಿ ಆಗುವ ಹಾಗಿದ್ದೀರೇ ಅನ್ನುತ್ತೀಯೋ ನಂಬುವವನಿಗೆ ಎಲ್ಲ ಆಗುವುದು ದೈವಿಕ ಶಕ್ತಿಯಲ್ಲಿ ನಂಬಿಕೆಯನ್ನು ತೋರಿಸಿದ ಎಲ್ಲ ಕಡೆಯಲ್ಲಿಯೂ ಹೇಗೆ ಕರ್ತನು ಅದಕ್ಕೆ ಬಹಳ ಒತ್ತು ಕೊಟ್ಟಿರುವನು ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಯಾರಿಗೆ ನಂಬಿಕೆಯನ್ನು ತೋರಿಸಲು ಸಾಧ್ಯವಾಗದೋ ನಂಬಿಕೆಯನ್ನು ತೋರಿಸುವುದರ ಮೂಲಕವಾಗಿ ಇತರರು ಹೊಂದುವ ಆಶೀರ್ವಾದವನ್ನು ಪಡಕೊಳ್ಳಲು ಅವರಿಗೆ ಸಾಧ್ಯವಾಗುವುದಿಲ್ಲ ಅದಲ್ಲದೆ ನಾನು ನಂಬಿಕೆಯನ್ನು ಬಳಸಿದಷ್ಟು ನಮಗೆ ಆಶೀರ್ವಾದವು ಹೆಚ್ಚುತ್ತದೆ ಹೀಗೆ ಕರ್ತನು ನಂಬಿಕೆಯ ಗುಣದಲ್ಲಿರುವ ಈ ಮುಖ್ಯ ಲಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿ ತನ್ನ ಅನುಗ್ರಹ ಹೊಂದಲು ಇದನ್ನು ಅತ್ಯವಶ್ಯಕವನ್ನಾಗಿ ಮಾಡಿರುವನು ಈ ನಂಬಿಕೆಯನ್ನು ಉಪಯೋಗಿಸದ ಜನರು ಯಾವ ವಿಧವಾದ ಆಶೀರ್ವಾದವನ್ನು ಪಡೆಯಲಾರರೆಂಬುವುದು ಇಲ್ಲಿ ಅಡಕವಾಗಿರುವುದಿಲ್ಲ ಬದಲಾಗಿ ಯಾರಿಗೆ ನಂಬಲು ಸಾಧ್ಯವೋ ಮತ್ತು ಯಾರ ನಂಬಿಕೆಯನ್ನು ಯಾರು ನಂಬಿಕೆಯನ್ನು ಇಟ್ಟಿರುವರೋ ಅಲ್ಲದೆ ಯಾರು ತಮ್ಮ ಶಕ್ತಿಯಾನುಸಾರವಾಗಿ ವಿಧೇಯತೆಯಿಂದ ತಮ್ಮ ನಂಬಿಕೆಯನ್ನು ಅನುಸರಿಸುತ್ತಿರುವರೋ ಅವರಿಗೆ ಕರ್ತನು ಉತ್ಕೃಷ್ಟವಾಗಿಯೂ ಅಮೂಲ್ಯವಾಗಿಯೂ ಇರುವ ಕೆಲವು ವಾಗ್ದಾನಗಳನ್ನು ನೀಡಿರುವುದಾದರೂ ಮೆಸ್ಸಿಯನ ರಾಜ್ಯದಲ್ಲಿ ಕ್ರಮೇಣ ನಂಬಿಕೆ ಮತ್ತು ವಿಧೇಯತೆಯ ಮಾರ್ಗವು ಅತಿ ಸರಳವೂ ಸುಲಭವೂ ಆಗುವಂತೆ ಮಾಡಿ ಎಲ್ಲರೂ ಅದನ್ನು ಅನುಸರಿಸಿ ಅದರ ಪ್ರತಿಫಲವನ್ನು ಪಡೆಯ ಸಮರ್ಥರಾಗುವಂತೆ ಮಾಡುವ ವಾಗ್ದಾನವನ್ನು ಸಹ ನೀಡಿರುವನು ಆದರೆ ಈಗ ನಂಬಿಕೆ ವಿಧೇಯತೆಗಳನ್ನು ಅನುಸರಿಸಲು ಸಾಧ್ಯವಿದ್ದವರಿಗೆ ಮತ್ತು ಅದನ್ನು ಅನುಸರಿಸುತ್ತ ಅನುಸರಿಸುತ್ತಲಿರುವವರಿಗೆ ದೊರೆಯಲಿರುವ ಪ್ರತಿಫಲಕ್ಕಿಂತಲೂ ಅದು ಕಡಿಮೆಯಾದ ಒಂದು ಪ್ರತಿಫಲವಾಗಿರುವುದು ಇದಕ್ಕೆ ಕಾರಣವೂ ವ್ಯಕ್ತವಾಗಿರುವುದು ಯೇಸುವಿನೊಂದಿಗೆ ಆತನ ಮಹಿಮೆಯುಳ್ಳ ರಾಜ್ಯದಲ್ಲಿ ಸಹ ಬಾಧ್ಯರಾಗಿ ಹಾಗೂ ತನಗೆ ಬಾಧ್ಯರಾಗುವುದಕ್ಕಾಗಿ ವಿಶೇಷವಾಗಿ ನಂಬಿಗಸ್ಥರು ವಿಧೆಯರೂ ಆದ ಮಕ್ಕಳ ಒಂದು ವಿಶೇಷವಾದ ಗುಂಪನ್ನು ದೇವರು ಕಂಡುಕೊಳ್ಳುತ್ತಿರುವನು ಅಂತ್ಯದಲ್ಲಿ ತನ್ನ ಆಶೀರ್ವಾದವನ್ನು ಲೋಕಾದ್ಯಂತ ನೀಡಿರುವುದಕ್ಕೆ ಬಳಸಿಕೊಳ್ಳಲು ಒಂದು ಗುಂಪನ್ನು ಆತನು ಈಗ ಹಾದುಕೊಳ್ಳುತ್ತಿರುವನು ಈ ಗುಂಪು ಕೇವಲ ತನ್ನಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಡುವಂಥವರಾಗಿಯೇ ಆಗಿರಬೇಕೆಂದು ಬಯಸುತ್ತಿರುವನು ಆದುದರಿಂದ ಸಭೆಯೊಡನೆ ತನ್ನ ನಡಾವಳಿಗೆ ದೇವರು ಈಗ ಅನುಸರಿಸುತ್ತಿರುವ ನಿಯಮವೆಂದರೆ ನಿನ್ನ ನಂಬಿಕೆಯಂತೆಯೇ ನಿನಗಾಗಲಿ ಅಲ್ಲದೆ ಈಗಿನ ಮತ್ತು ಇತರ ಅದ್ಭುತಗಳಲ್ಲಿ ಗುಣಪಡಿಸಲು ನಂಬಿಕೆ ಎಂಬ ಷರತ್ತನ್ನು ಕರ್ತನು ಅನಗ ಅಗತ್ಯವನ್ನಾಗಿ ಮಾಡಿರುವನು ತನ್ನ ರಾಜ್ಯದಲ್ಲಿ ಬರಲಿ ಬರಲಿರುವ ತನ್ನ ಪ್ರಭಾವ ಮತ್ತು ಶಕ್ತಿಗಳನ್ನು ಆತನು ಹೀಗೆ ತೋರ್ಪಡಿಸಿರುವನು ಆತನ ರಾಜ ಆಡಳಿತದಲ್ಲಿ ದೇವರ ಶಕ್ತಿಯ ಎಂಥ ಪ್ರದರ್ಶನವಾಗುವುದೆಂದರೆ ಮತ್ತು ಯಾರು ನಂಬಿಕೆಯನ್ನು ಪ್ರಯೋಗಿಸುವರೋ ಅಂಥವರಿಗೆ ಎಂಥ ಸಹಾಯವು ನೀಡಲಾಗುವುದೆಂದರೆ ಅದರಿಂದ ಎಲ್ಲರಿಗೂ ಪ್ರಯೋಜನವಾಗಿ ಎಲ್ಲರೂ ತಮ್ಮ ಶರೀರದಲ್ಲಿ ಸ್ವಸ್ಥತೆಯನ್ನು ಪಡೆದವರಾಗುವರು ಮತ್ತು ಸೈತಾನನ ಮತ್ತು ಪಾಪದ ಅಧಿಕಾರದಿಂದ ಬಿಡುಗಡೆ ಹೊಂದಿದವರಾಗುವನು ಯೇಸುವಿನ ಮಾತಿನ ಮೂಲಕವಾಗಿ ಆ ನಿಸ್ಸಹಾಯಕನಾದ ತಂದೆಯು ತನ್ನಲ್ಲಿಯೇ ತೊಂದರೆ ಇರುವುದಾಗಿ ಮನಗಂಡಿದ್ದನು ಅದೇನೆಂದರೆ ತಾನು ನಂಬಿಕೆಯನ್ನು ತೋರಿಸಬೇಕೆಂಬಿರುವುದೆಂಬುವುದು ಇಲ್ಲವಾದಲ್ಲಿ ತನ್ನ ಮಗನು ಮರಳಿ ಸ್ವಸ್ಥತೆಯನ್ನು ಹೊಂದುವುದು ಸಾಧ್ಯವಿಲ್ಲದ್ದಾಗಿತ್ತು ಆತನು ಕಣ್ಣೀರಿಟ್ಟು ಹೀಗೆ ಕೂಗಿಕೊಂಡನು ನಂಬುತ್ತೇನೆ ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಆತನ ನಂಬಿಕೆಯು ಪ್ರತಿಫಲವನ್ನು ಹೊಂದಿತು ಏಸುವು ದುರಾತ್ಮಕ್ಕೆ ಆ ಹುಡುಗನಿಂದ ಹೊರಟು ಬರುವಂತೆಯೋ ಮತ್ತು ಇನ್ನೆಂದಿಗೂ ಆ ಹುಡುಗನೊಳಗೆ ಸೇರದಂತೆಯೂ ಅಪ್ಪಣೆ ಕೊಟ್ಟನು ಆ ಕಡೆಯ ಮಾತೆ ಈ ಸ್ವಸ್ಥತೆಯನ್ನು ಮಾಡಿದುದರ ವಿಶೇಷವಾದ ಅಂಶವಾಗಿತ್ತು ದುರಾತ್ಮವು ಆ ಹುಡುಗನನ್ನು ಪದೇ ಪದೇ ಬಿಟ್ಟು ಹೋಗುತ್ತಿತ್ತು ಆದರೆ ಅದು ಕೇವಲ ಹಿಂದಿರುಗಿ ಬರುವುದಕ್ಕಾಗಿ ಅದು ಬಿಟ್ಟು ಹೋಗಿ ಇನ್ನೆಂದಿಗೂ ಹಿಂತಿರುಗಿ ಬರಬಾರದೆಂಬುವುದು ಕರ್ತನ ಅಪ್ಪಣೆಯಾಗಿತ್ತು ಆ ದುರಾತ್ಮವು ಬಿಟ್ಟು ಹೋಗುವಾಗ ಆ ಹುಡುಗನನ್ನು ಬೀಳಿಸುವುದು ಒದ್ದಾಡಿಸುವುದು ಮುಂತಾದದ್ದನ್ನು ಮಾಡಲು ಒಡೆಯನ್ನು ಬಿಟ್ಟಿದ್ದು ಎಂಬುವುದಕ್ಕೆ ಆಶ್ಚರ್ಯಪಡಬಹುದು ಆತನಿಗೆ ಅದನ್ನು ಹೊರದೂಡಿಸಲು ಶಕ್ತಿ ಇದ್ದಲ್ಲಿ ಅದು ಹೊರಬರುವ ರೀತಿಯನ್ನು ನಿನ ನಿಯಂತ್ರಿಸುವ ಶಕ್ತಿಯೂ ಸಹ ಆತನಿಗೆ ಇತ್ತೆಂಬುವುದು ನಿಸಂದೇಹವಾಗಿತ್ತು ಆದುದರಿಂದ ನಾವು ಕೇವಲ ಕಲ್ಪಿಸಿಕೊಳ್ಳಲು ಸಾಧ್ಯವಾದದ್ದೇನೆಂದರೆ ಯೇಸುವು ಈಗಿನ ಮತ್ತು ಇತರ ಸನ್ನಿವೇಶಗಳಲ್ಲಿ ದುರಾತ್ಮಗಳಿಗೆ ಅವು ಹಿಡಿದವರನ್ನು ಬಿಟ್ಟು ಹೋಗುವ ರೀತಿಯಲ್ಲಿ ಒಂದು ಮಟ್ಟದ ಸ್ವಾತಂತ್ರ್ಯ ಹೊಂದಿರಲು ಬಿಟ್ಟಿದ್ದರ ಉದ್ದೇಶವು ತಾವು ಹಿಡಿದವರನ್ನು ಎಷ್ಟು ಕೆಟ್ಟದಾಗಿ ಪೀಡಿಸುತ್ತೇವೆಂಬುವುದನ್ನು ತೋರ್ಪಡಿಸುವ ಸಲುವಾಗಿತ್ತು ಮತ್ತು ಆತನು ಈ ರೀತಿಯಾಗಿ ಮಾಡಿದ ಅದ್ಭುತವೋ ಇದು ಸ್ಪಷ್ಟವಾಗಿ ತೋರಿಸುವಂತಾಗಿತ್ತು ಮತ್ತು ಹೀಗೆ ಇದು ಆತನಲ್ಲಿ ಆಸಕ್ತಿಯುಳ್ಳವರು ಹೀಗೆಯೇ ಕರ್ತನನ್ನು ಹೆಚ್ಚಾಗಿ ಕೊಂಡಾಡುವ ಸಲುವಾಗಿಯೂ ಇತ್ತು